ಅತ್ಯಾಚಾರ ಕೇಸ್ನಲ್ಲಿ ದೇವರಾಜೇಗೌಡ ವಶಕ್ಕೆ, ಹೊಳೆನರಸೀಪುರ ಪೊಲೀಸರಿಂದ ವಿಚಾರಣೆ, ಸಂಜೆ ಜಡ್ಜ್ ಎದುರು ಹಾಜರು. ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಪ್ರಜ್ವಲ್, ಸಂಸದನ ಹುಡುಕಿಕೊಟ್ಟವರಿಗೆ 1 ಲಕ್ಷ ಬಹುಮಾನ, ರಸ್ತೆ ಬದಿ ಪೋಸ್ಟರ್ ಅಂಟಿಸಿದ ಜನತಾ ಪಕ್ಷ. ಎಸ್ಐಟಿ ಹೆಸರಲ್ಲಿ ಸಂತ್ರಸ್ತೆಗೆ ಬೆದರಿಕೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದ ಮಹಿಳೆಗೆ ನೋಟಿಸ್, ಪ್ರಕರಣದ ಮಾಹಿತಿಗೆ ಸೂಚನೆ. ರಾಜ್ಯದಲ್ಲಿ JDS BJP ಮೈತ್ರಿ ಮುಂದುವರಿಯುತ್ತೆ, ಮೈತ್ರಿಗೆ ಯಾವುದೇ ಭಂಗ ಆಗೋದಿಲ್ಲ, ಕಾಂಗ್ರೆಸ್ ಟೀಕೆಗೆ ಯಡಿಯೂರಪ್ಪ ಸ್ಪಷ್ಟನೆ. ಕೊಡಗಿನಲ್ಲಿ ಬಾಲಕಿ ರುಂಡ ಕಡಿದ ಪ್ರಕರಣ, ಕಾಡಿನಲ್ಲಿ ಆರೋಪಿ ಬಂಧನ, ರುಂಡಕ್ಕಾಗಿ ಶೋಧ, ಮಾನಸಿಕ ಖಿನ್ನತೆಯಿಂದ ಕೊಲೆ ಶಂಕೆ.